ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಜಿನೇಂದ್ರ ವೀಕ್ಷಕರೇ, ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಶತದಿನೋತ್ಸವದ ಕಥೆಯನ್ನು ಅದರ ಹಿಂದಿರುವ ಮಹತ್ವವನ್ನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿದ್ದೀರಿ. ಇಂದು ಶತದಿನೋತ್ಸವ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬನ್ನಿ, ನಾವು ಸಂಭ್ರಮಿಸೋಣ. ದಿನಾಂಕ 16/6/2019 ಕರ್ನಾಟಕ ಜೈನ್ ಭವನ್ ಬೆಂಗಳೂರು, ಇಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಏಕೆಂದರೆ ಅಲ್ಲಿ ಆಯೋಜನೆಗೊಂಡಿದ್ದು KJA ಶತ ಸಂಭ್ರಮ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ರಾಜೇಂದ್ರ ಬಾಬು ಇವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡು ಶ್ರೀ ಎಂಎಲ್ ವರ್ಧಮಾನಯ್ಯ ಮತ್ತು ಮೋತಿಕಾನೆ ತಿಮ್ಮಪ್ಪಯ್ಯನವರ ತೈಲಚಿತ್ರಗಳ ಅನಾವರಣವಾಯಿತು. ಪೂಜ್ಯ ಸ್ವಸ್ತಿಶ್ರೀ ಭಾನುಕೀರ್ತಿ ಸ್ವಾಮೀಜಿ ಹಾಗೂ ಪರಮ ಪೂಜ್ಯ ಸ್ವಸ್ತಿಶ್ರೀ ಸಿದ್ಧಾಂತ ಕೀರ್ತಿ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ KJA ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು, ಅಧ್ಯಕ್ಷರಾದ ಶ್ರೀ ಎಸ್ ಜಿತೇಂದ್ರ ಕುಮಾರ್, ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ, ಡಾಕ್ಟರ್ ಪದ್ಮರಾಜ್ ದಂಡಾವತಿ, ಶ್ರೀ PY ರಾಜೇಂದ್ರ ಕುಮಾರ್, HB ದೇವೇಂದ್ರ ಸ್ವಾಮಿ ಇವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಏ ಹೇ 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 ಲಾ 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 ಲ ಲಾ ಏ ಹೇ 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 ಲಾ 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 ಲ ಲಾ 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 ಲ ಲಾ 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 ಲ ಲಾ ಬಲೋ ಭರತ್ ಮಾತಾ ಕೀ
ಕನ್ನಡ ತಾಯಿ ಭುವನೇಶ್ವರಿಗೆ. ಶ್ರೀ ಡಿ ಸುರೇಂದ್ರ ಕುಮಾರ್ ರವರಿಂದ ಶತ ಸಂಭ್ರಮ ಹಾಗೂ ವಿಶ್ವ ಬಂಧು ಸ್ಮರಣ ಸಂಚಿಕೆಗಳನ್ನು ಬಿಡುಗಡೆಗೊಳಿಸಲಾಯಿತು. ಸುಮಾರು 63 ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಬೆಂಗಳೂರಿನಲ್ಲಿ ಈ ಕಡೆ ಈ ಪರಿಸರದಲ್ಲಿ ಓಡಾಡ್ತಾ ಇದ್ದೆ. ಮುಖ್ಯ ಕಾರಣ ನನ್ನ ಸಹಪಾಠಿಗಳು ಎಂ ಟಿ ಜೈನ್ ಹಾಸ್ಟೆಲಲ್ಲಿ ಇದ್ದರು. ಆಗ ಅದು ಒಂದು ಸಣ್ಣ ಕಟ್ಟಡ. ಆ ಕಟ್ಟಡವನ್ನು ನಾನು ಈಗ ನೆನೆಸಿಕೊಂಡ್ರೆ ಇವತ್ತಿನ ದಿವಸ ಇಂತಹ ಭವ್ಯವಾದ ಭವನ ಸಮೂಹ ಇಲ್ಲಿ ಬರುತ್ತಿತ್ತು ಅಂತ ಕನಸಿನಲ್ಲೂ ನೆನೆಸಿರಲಿಲ್ಲ ನಾನು. ಅಂತಹ ಒಂದು ಕನಸು ಈಗ ನನಸಾಗಿದೆ. ಇಂತಹ ಒಂದು ಸಂಸ್ಥೆಯನ್ನು ಬೆಳೆಸಿಕೊಂಡು ಬಂದಂತಹ ಎಲ್ಲರಿಗೂ ನಾವು ಕೃತಜ್ಞತೆ ಅರ್ಪಿಸಬೇಕು. ಫಸ್ಟ್ ಡೇ ಕವರ್ ಯಾವ ರೀತಿಯಾಗಿತ್ತು? ವಿಶೇಷ ಲಕೋಟೆಯ ಲೋಕಾರ್ಪಣೆ ಮಾಡುವುದಕ್ಕೆ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ಸರ್ಕಲ್ನ ಡಾಕ್ಟರ್ ಚಾರ್ಲ್ಸ್ ಲೋಬೋ, ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅದನ್ನು ಬಿಡುಗಡೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಶತಮಾನೋತ್ಸವದ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಿಕ್ಕೆ ಅಂಚೆ ಇಲಾಖೆ ತುಂಬ ಸಂತೋಷ ಪಡ್ತಾ ಇದೆ. ಈ ಅಂಚೆ ಲಕೋಟೆಯನ್ನು ಡಿಸೈನ್ ಮಾಡಿದವರು ಹುಬ್ಳಿಯ ಮಹಾದೇವ್ ಕುಂಡೂರವರು. ಅವರಿಗೆ ನಾನು ಮೊದಲು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೊಂದು ಭಾಳ ಸುಂದರವಾದ ಲಕೋಟೆ. ಅಂಚೆ ಚೀಟಿ ಸಂಗ್ರಹಕಾರರಿಗೆ ಇದು ಬಹಳ ಮುಖ್ಯವಾದ ಒಂದು ಕಲೆಕ್ಟರ್ ಐಟಮ್. ಜೈನ್ ಕಮ್ಯುನಿಟಿಯಲ್ಲಿ ಭಾಳಷ್ಟು ಜನ ಅಂಚೆ ಚೀಟಿ ಸಂಗ್ರಹಕಾರರು ಇದ್ದಾರೆ. ನನಗೆ ತುಂಬ ಜನರ ಪರಿಚಯ ಇದೆ. ಅಂಥವರು ಖಂಡಿತವಾಗಿಯೂ ಈ ಕವರನ್ನು ಲೈಕ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಹಳೆ ವಿದ್ಯಾರ್ಥಿಗಳವರಾದ ಶ್ರೀ ವಿನೋದ್ ದೊಡ್ಡಣ್ಣನವರ್ ಮತ್ತು ಶ್ರೀ ಜಯ ವಿಜಯ ಇವರುಗಳನ್ನು ಸನ್ಮಾನಿಸಲಾಯಿತು. ಗಣ್ಯರುಗಳು ಶತಮಾನೋತ್ಸವದ ಬಗ್ಗೆ ಹಿತನುಡಿಗಳನ್ನಾಡಿದರು. ಜೈನ ಸಮಾಜದ ಇತಿಹಾಸದಲ್ಲಿ ಇದು ಒಂದು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ಒಂದು ದಿನ ಇದು. ಈ ಒಂದು ಶುಭ ಸಂದರ್ಭದಲ್ಲಿ ಶತಸಂಭ್ರಮ ಸ್ಮರಣ ಸಂಚಿಕೆ ಅದಕ್ಕೆ ಸಂಪಾದಕರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಜಿತೇಂದ್ರ ಕುಮಾರ್ ಅವರು ಮತ್ತು ರಾಜೇಂದ್ರ ಕುಮಾರ್ ಅವರು ಹಾಗೂ ಈ ಶತಮಾನೋತ್ಸವ ಆಚರಣೆ ಸಮಿತಿಯ ಎಲ್ಲ ಸದಸ್ಯರು ನನಗೆ ಆದೇಶ ಕೊಟ್ಟರು. ಇದು ಬಹಳ ದೊಡ್ಡ ಗೌರವ ಅಂತ ಹೇಳಿ ನಾನು ಈ ಸಭೆಯಲ್ಲಿ ಅದರ ಸಂಪಾದಕನಾಗಿ ಕೆಲಸ ಮಾಡೋದಕ್ಕೆ ಒಪ್ಪಿಕೊಂಡೆ. 1918 ಮೈಸೂರು ಜೈನ್ ಅಸೋಸಿಯೇಷನ್ ಆರಂಭವಾಗ್ತದೆ. ವರ್ಧಮಾನೇನವರು ಮೈಸೂರು ಜೈನ್ ಅಸೋಸಿಯೇಷನ್ನ 32 ವರ್ಷದಲ್ಲಿ ಸತ್ತೋಗ್ತಾರೆ. ಅವರು ಎಂಥ ದುಷ್ಟಾರ ವ್ಯಕ್ತಿ, ಎಷ್ಟು ದೊಡ್ಡ ಕನಸುಗಾರ ಅವರು ಅಂದರೆ ಒಬ್ಬ ಮನುಷ್ಯ 32 ವರ್ಷದಲ್ಲಿ ಈಗ ಅನೇಕ ಜನರಿಗೆ ಮದುವೆನೇ ಆಗಿರಲ್ಲ, ಅವ್ರಿಗೆ 2 ಮದುವೆ ಆಗ್ತವೆ. ಅವರು ಎಷ್ಟೊಂದು ಕೆಲಸ ಮಾಡ್ತಾರೆ, ಎಷ್ಟೊಂದು ಕನಸು ಕಾಣ್ತಾರೆ ಅಂದರೆ ಆ ದುಷ್ಟಾರ ಬಿತ್ತಿದ ಒಂದು ಬೀಜ ಇತ್ತಲ್ಲ ಮೈಸೂರು ಜೈನ ಅಸೋಸಿಯೇಷನ್ ಅಂಥೇಳಿ 1918 ಆರಂಭವಾದ ಒಂದು ಬಿತ್ತಿದ ಬೀಜ ಈಗ ಭಾಳ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈಗ ನಾವೆಲ್ಲ ಆ ವಟವೃಕ್ಷದ ಅಡಿಯಲ್ಲಿ ಈಗ ಕೂತಿದ್ದೇವೆ. ನಿಮಗೆಲ್ಲ ಇದು ಗೊತ್ತಾಗಲ್ಲ, ಈಗ ಅಂದರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಾನು ಭಾಳ ದೊಡ್ಡ ಹಿರಿಯ ಮನುಷ್ಯ ಏನಲ್ಲ. ಅದು ಎಷ್ಟು ಅಂದರೆ ಯಾವಾಗಲೂ ಒಂದು ಮಾವು ಬಿತ್ತಿ ಮಾವು ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ, ಬೇವು ಬಿತ್ತಿ ಬೇವು ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ ಒಂದು ಕಲ್ಪವೃಕ್ಷದ ಒಂದು ಬೀಜವನ್ನು ಅವರು ಬಿತ್ತಿದ್ರು ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರು? ವರ್ಧಮಾನೇನವರು. ವರ್ಧಮಾನೇನವರು ಮೈಸೂರು ಜೈನ ಅಸೋಸಿಯೇಷನ್ ಆರಂಭ ಮಾಡುವ ಕಾಲಘಟ್ಟದಲ್ಲೇ ಅವರು ಪದ್ಮನಾಭಯ್ಯನವರಿಗೆ ತಮ್ಮ ಒಂದು ಇಲ್ಲಿ ವಿದ್ಯಾರ್ಥಿ ನಿಲಯ ಆರಂಭಿಸಬೇಕು ಅಂತ ಅವ್ರು ಹೇಳ್ತಾರೆ. ಆ ವಿದ್ಯಾರ್ಥಿ ನಿಲಯ ಓದಿ ಭಾಳ ದೊಡ್ಡ ಸಾಧಕರಾಗಿ ಬಂದು ನಮ್ಮ ನಡುವೆ ಕೂತ ವ್ಯಕ್ತಿಗಳು ಇಲ್ಲಿದ್ದಾರೆ. ಈಗ 100 ವರ್ಷ ಭಾಳ ದೊಡ್ಡ ಒಂದು ವಿಶೇಷದ ವರ್ಷ. ಪಕ್ಷ ನಾವು ಯಾರೂ ನಗ್ತಾ ಇಲ್ಲ, ಸ್ವಲ್ಪ ಸೀರಿಯಸ್ ಆಗಿದ್ದೇವೆ. ಅದು ಯಾತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎನಿಸೋದು ನಮ್ಮ ಶ್ರೀ ಎಮ್ ಎಲ್ ಪದ್ಮನಾಭಯ್ಯ ಅವರು ಏನು ಮಾಡಿದರು, ಹಾಸ್ಟೆಲನ್ನು ಮೈಸೂರು ಜಾಗ ಮತ್ತು ಬೆಂಗಳೂರು ಜಾಗವನ್ನು ಅವರು ಮತ್ತು ಅವ್ರ ನಂತರಕ್ಕೆ ಅವ್ರ ಮಗನ ಹೆಸರೇ ಬರೀಬೋದಿತ್ತು, ಮಾಡಲಿಲ್ಲ ಅವರು. ಇನ್ಸ್ಟೆಡ್ ಹೀ ಕ್ರಿಯೇಟೆಡ್ ಎ ಟ್ರಸ್ಟ್, ಹೀ ಕ್ರಿಯೇಟೆಡ್ ಎ ಸೊಸೈಟಿ. ಆ ಸೊಸೈಟಿಯಲ್ಲಿ ಏನು ಮಾಡಿದರು, ಯಾರು ಬೇಕಾದರೂ ಬಂದು ಅದನ್ನು ರನ್ ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಲಾರ್ಡ್ ಮೆಕೆಲೆ ಬಂದು ಅವನು ಬರೀತಾನೆ. ಬ್ರಿಟಿಷರಿಗೆ ಒಂದು ಆಶ್ಚರ್ಯ ಆಯ್ತು, ಏನು ಅಂದರೆ ಏನು ಮಾಡಿದರು ಈ ಭಾರತ ದೇಶವನ್ನು ನಮ್ಗೆ ಗೆಲ್ಲಕ್ಕಾಗೋದಿಲ್ಲ ಅಂತ. ಹಾಗೆ ಲಾರ್ಡ್ ಮೆಕೆಲೆ, ತಾವೆಲ್ಲ ಗೊತ್ತು, ಅವನು ಬರ್ತಾನೆ, ಅವನು ವಾಪಸ್ ಒಂದು ರೆಕಮೆಂಡೇಷನ್ ಕೊಡ್ತಾನೆ. ಇಸ್ ಎ ಬ್ಯೂಟಿಫುಲ್ ಕಂಟ್ರಿ,
ದೇಶ ಭಾಳ ಭಾರತ ಚೆನ್ನಾಗಿದೆ, ಬ್ಯೂಟಿಫುಲ್ ಪೀಪಲ್ ನೋಡಲಿಕ್ಕೂ ಚೆನ್ನಾಗಿದ್ದಾರೆ, ದೇ ಆರ್ ವೆರಿ ರಿಚ್, ಹಾಂ ದೇ ಆರ್ ರಿಚ್ ಆಲ್ಸೋ, ಬಟ್ ಪ್ರಾಬ್ಲಮ್ ಈಸ್ ದೇ ಟಾಕ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಸ್ಯಾನ್ಸ್ಕ್ರಿಟ್ ವಿಚ್ ವಿ ಕಾನಾಟ್ ಅಂಡರ್ಸ್ಟ್ಯಾಂಡ್. ಸಂಸ್ಕೃತ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗೋದಿಲ್ಲ. ಇಫ್ ಹರ್ ಎಕ್ಸಲೆನ್ಸಿ ದ ಬ್ರಿಟಿಷ್ ಎಂಪೈರ್ ಶುಡ್ ಕಮ್ ಟು ಇಂಡಿಯಾ, ವಿ ಶುಡ್ ಇಂಟ್ರಡ್ಯೂಸ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಇಂಗ್ಲೀಷ್ ಅಂತ, ಇಂಗ್ಲೀಷಲ್ಲಿ ಮಾಡಬೇಕು ಅಂತೇಳಿ ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ಮೂರು ಯೂನಿವರ್ಸಿಟಿಗಳು ಶುರುವಾಗಿ ಆ ರೀತಿ ಅವರು ಬಂದರು. ಇದು ಯಾಕೆ ನಾನು ಈ ಕನೆಕ್ಷನ್ ತಗೊಳ್ತಾ ಇದ್ದೇನೆ ಅಂದರೆ, ಬಹುಶಃ ವರ್ಧಮಾನಯ್ಯನವರಿಗೊಂದು ಯೋಚನೆ ಇರಬೇಕು, ಏನು ನಮ್ಮ ಜೈನರಿಗೆ ಕೆಲಸ ಬೇಕು ಅಂತಾದರೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿ ಎರಡು ಹಾಸ್ಟೆಲನ್ನು ಅವರು ಮೈಸೂರು ಮತ್ತು ಬೆಂಗಳೂರಲ್ಲಿ ಮಾಡ್ತಾರೆ. ಇದರ ಪರಿಣಾಮವಾಗಿ ಎಷ್ಟೋ ಜನ ಜಡ್ಜಸ್ ಆಗ್ತಾರೆ, ಎಷ್ಟೋ ಜನ ವಿಚಾರವಂತರಾಗ್ತಾರೆ. ಎಚ್ ಎ ಎಲ್ಲಲ್ಲಿ ಲಾಲ್ಚಂದ್ ಹೀರಾಚಂದ್ ಅವರು ನಮ್ಮ ಎಚ್ ಎ ಎಲ್ ಫ್ಯಾಕ್ಟ್ರಿ ನಿರ್ಮಾಣ ಮಾಡಿದಾಗ ಹಿ ಸೇಸ್, ಐ ಗೋ ಆನ್ ರೆಕಾರ್ಡ್, ಐ ಥ್ಯಾಂಕ್ ಎಮ್ ಎಲ್ ವರ್ಧಮಾನಯ್ಯ ಫಾರ್ ಟ್ರೈನಿಂಗ್ ಸೋ ಮೆನಿ ಜೈನ್ಸ್ ಹೂ ಕ್ಯಾನ್ ವರ್ಕ್ ಫಾರ್ ಎ ಇಂಡಿಯನ್ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಎಲ್ಲೋ ಸ್ಥಾಪನೆ ಮಾಡಿದ್ದು ಎಲ್ಲೋ ಬಂತು. ಇವತ್ತಿನ ಈ ಸಮಾರಂಭ ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ಮತ್ತಾರೂ ಅಲ್ಲ, ಇಡೀ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಶ್ರೇಷ್ಠ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಶ್ರೀ ರಾಜೇಂದ್ರ ಬಾಬು ಅವರು. ಅಂದರೆ ಈ ಸಭೆಗೆ ಒಂದು ರೀತಿಯ ಘನತೆ, ಒಂದು ರೀತಿಯ ನ್ಯಾಯ ದೊರಕಿದಾಗಿದೆ. ಯಾಕೆಂದರೆ ಇದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. ಜಿತೇಂದ್ರ ಕುಮಾರ್ ಮತ್ತು ನಾನು, ನಾವಿಬ್ಬರೂ ಈ ಸಮಾರಂಭದಲ್ಲಿ ಇವತ್ತು ಭಾಗವಹಿಸೋದಕ್ಕೆ ಒಂದು ದೊಡ್ಡ ಕಾರಣ ಇದೆ, ಒಂದು ಹಿನ್ನೆಲೆ ಇದೆ, ಔಚಿತ್ಯ ಇದೆ. ಹಿನ್ನೆಲೆ ಮತ್ತು ಔಚಿತ್ಯ ಏನು ಅಂದರೆ, ನಾನು ನಮ್ಮ ತೀರ್ಥರೂಪವ್ರನ್ನ ಜ್ಞಾಪಿಸ್ಕೊಳ್ಬೇಕು. ನನ್ನ ತಂದೆ ಅವರು ಕೂಡ ಪದ್ಮನಾಭಯ್ಯನವರು, ನಾವು ಶಾನುಭೋಗ ವಂಶದವರು, ಮೊದಲು ಕೋಲಾರ ಜಿಲ್ಲೆ ಆಗಿದ್ದವರು, ಆಮೇಲೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹಂಪಸಂದ್ರ. ನಮ್ಮ ತಂದೆಯವರು ಓದಿದ್ದು ವರ್ಧಮಾನಯ್ಯನವರ ಆಶ್ರಯದಲ್ಲಿ, ವರ್ಧಮಾನಯ್ಯನವರು ಮೈಸೂರಿನ ಆ ಜೈನ್ ಬೋರ್ಡಿಂಗ್ ಏನಿದೆ ಅಲ್ಲಿ, ಈಗ 80 ವರ್ಷದ ಹಿಂದೆ ನಮ್ಮ ತಂದೆಯವರು ಅಲ್ಲಿ ವಿದ್ಯಾರ್ಥಿ ಆಗಿದ್ದಂಥವರು. ವರ್ಧಮಾನಯ್ಯನವರು ಹೇಗೆ ನೋಡ್ಕೊಳ್ತಾ ಇದ್ದರು ವಿದ್ಯಾರ್ಥಿಗಳನ್ನು, ಅವರಿಗೆ ಹಬ್ಬ ಹರಿದಿನಗಳು ಬಂದ ಸಂದರ್ಭದಲ್ಲಿ ಟಿನ್ಗಟ್ಟಲೆ ಎಣ್ಣೆ ಟಿನ್ ತರಿಸಿ ಅದನ್ನು ತೆರೆದು ಎದುರುಗಡೆ ಕುರ್ಜಿ ಹಾಕಿ ಕೂತ್ಕೊಂಡು ಬೆತ್ತ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಇಬ್ಬರು ಆಳುಗಳನ್ನು ಕರೆದು ಎಣ್ಣೆ ಹಚ್ಚಬೇಕು ಅವರು ಮೈಗೆ, ಚೆನ್ನಾಗಿ ಎಣ್ಣೆ ನೀರು ಹಾಕಿ ಆ ಕಡೆ ಹಂಡೆ ದೊಡ್ಡ ದೊಡ್ಡ ದಿಮ್ಮಿಗಳನ್ನು ಹಾಕಿ ಅದರಲ್ಲಿ ನೀರು ಕೊತ ಕೊತ ಕುದೀತಾ ಇರಬೇಕು. ಅವ್ರಿಗೆಲ್ಲ ಸ್ನಾನ ಮಾಡಿಸಿ ತಿರ್ಗ ಬಂದು ಕೂತ್ಕೊಂಡವರು ಎಲ್ಲರಿಗೂ ಹೋಳಿಗೆ ಊಟನ, ಅವನಿಗೆ ಎರಡು ಹಾಕು ಇವ್ರಿಗೆ ಬಂದು ಬಡಿಸು, ಎದುರುಗಡೆ ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ದಂತಹ ವರ್ಧಮಾನಯ್ಯನವ್ರನ್ನ ಕುರಿತು ನಮ್ಮ ತಂದೆಯವರು ಹೇಳೋರು. ನಾನು 1955 ಇಸ್ವಿಯಲ್ಲಿ ಮೈಸೂರಿಗೆ ಬಿ ಎ ಆನರ್ಸ್ ಮತ್ತು ಎಮ್ ಎ ಓದಂತಹ ಸಂದರ್ಭದಲ್ಲಿ ನಾನು ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲ್ಗೆ ಹೋಗ್ತೇನೆ ಅಂದರೆ ನಮ್ಮ ತಂದೆಯವರು ಅವತ್ತು ಎಷ್ಟು ಕೋಪ ಮಾಡಿಕೊಂಡ್ರು ಅಂದರೆ, ಅವರು ಹೇಳಿದರು, ಪುಣ್ಯಾತ್ಮ ವರ್ಧಮಾನಯ್ಯನವರ ವಿದ್ಯಾರ್ಥಿ ನಿಲಯದಲ್ಲಿ ನೀನು ಹೋಗು ಸೆಲ್ಲೇಬೇಕು, ಅವರ ಆಶ್ರಯದಲ್ಲಿ ಇವತ್ತು ನಾವು ಇಂಥ ಒಂದು ಸ್ಥಿತಿಯನ್ನು ಸೇರೋಕ್ಕೆ ಸಾಧ್ಯವಾಗಿದೆ, ಅದನ್ನು ಬಿಟ್ಟು ನೀನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತೀಯಾ, ಸಾಧ್ಯವೇ ಇಲ್ಲ ಅಂತ ಹೇಳಿ ನಮ್ಮ ಡಾಕ್ಟರ್ ಎಮ್ ಎಸ್ ಅನಂತರಾಜು ಇದ್ದಾರೆ, ನಾವೆಲ್ಲ ಹಾಸ್ಟೆಲ್ನಲ್ಲಿ ಇದ್ದಂಥವರು, ನಮಗೆಲ್ಲ ಪ್ರಾತಃಸ್ಮರಣೀಯರು ಅಂದರೆ ಅವರು ದೇವಮಾನವ ಅಂತ ಹೇಳ್ಬೋದು ಅಂತ ಹೇಳಿದ್ರೂ ತಪ್ಪಲ್ಲ. ಇದಕ್ಕೆಲ್ಲ ನಾವು ಇಲ್ಲಿ ಅಸೆಂಬಲ್ ಆಗೋದಕ್ಕೆ, ಈ ಭವನ ನಿರ್ಮಾಣ ಮಾಡೋದಕ್ಕೆ ಎಲ್ಲದಕ್ಕೂ ಪ್ರಾತಃಸ್ಮರಣೀಯರು ಅಂತಂದರೆ ಮೈಸೂರಿನ ಎಮ್ ಎಲ್ ವರ್ಧಮಾನಯ್ಯನವರು. ಅವರು ಬರೀ ಜೈನ ಸಮಾಜ ಕಟ್ಟಲಿಲ್ಲ, ಇಡೀ ಜನಾಂಗವನ್ನೇ ಕಟ್ಟಿದ್ರು. ಇದರಲ್ಲಿ ಒಂದೇನು ಅಂತಂದರೆ 36 ವರ್ಷದಲ್ಲಿ ಅವರ ಸಾಧನೆಯನ್ನು ಅವರ ವಿಶ್ವಬಂಧು ಪತ್ರಿಕೆಯಲ್ಲಿ ನೋಡ್ತು ಅಂತಂದರೆ ಅದು ನಮಗೆ ಒಂದು ರೋಲ್ ಮಾಡಲ್ ಅವರು. ವಿಶ್ವಬಂಧು ಪತ್ರಿಕೆ ಓದಿದಾಗ ನಿಮಗೆ ಅದರ ವಿವರಗಳೆಲ್ಲ ಗೊತ್ತಾಗುತ್ತೆ. 1910 ಮಹಾಮಸ್ತಕಾಭಿಷೇಕ ಹಿಂದೆ ನಿಂತೋಗಿತ್ತು, ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ. 1910 ಅವರು ಲೀಡ್ ತಗೊಂಡು ಮಸ್ತಕಾಭಿಷೇಕ ನೆರವೇರಿಸಬೇಕು ಅಂತ ಶ್ರವಣ ಬೆಳಗೊಳದ ಮಸ್ತಕಾಭಿಷೇಕ, ಅವರು ಇನ್ನೂ ಭಾಳ ಸಣ್ಣ ತರುಣರು, ಅವ್ರ ಜವಾಬ್ದಾರಿ ತಗೊಂಡು ಮಸ್ತಕಾಭಿಷೇಕ ನೆರವೇರಿಸಿದ್ರು. ಇದು ಹೀಗೆ ಬಿಡಬಾರ್ದು ಅಂಥೇಳಿ 1926 ಮಹಾಮಸ್ತಕಾಭಿಷೇಕ, 1925 ಏನು ಮಹಾಮಸ್ತಕಾಭಿಷೇಕ ನೆರವೇರಿತು ಆವಾಗ ಅವರು ಅಹರ್ನಿಶಿ ದುಡಿದು ಅವರ ಆ ಸಂದರ್ಭದಲ್ಲಿ ಮಾಡಿದ ಪ್ರಯತ್ನ ಏನಿದೆ ಇಡೀ ವಿಶ್ವಕ್ಕೆ ಗೊತ್ತು.
ನಮ್ಮ ಭಾರತಾದ್ಯಂತ ಎಲ್ಲ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಮಹಾರಾಜರೆಲ್ಲ ಆ ಸಂದರ್ಭದಲ್ಲಿ ಭಾಗವಹಿಸಿದರು. ಇಂದೂರು ಮಹಾರಾಜರು, ಹುಕುಮ್ಚಂದ್ ಸೇಠ್ ಅವರು ಅದರಲ್ಲಿ ಭಾಗವಹಿಸಿದ್ದರು. ಆವಾಗ ಇಡೀ ಭಾರತದ ಒಂದು ಜೈನ ಸಮಾವೇಶ ಆಗಬೇಕು ಅಂತಂದ್ಬಿಟ್ಟು ಒಂದು ಸಮಾವೇಶ ಏರ್ಪಡಿಸಿದ್ರು. ಹಗಲು ರಾತ್ರಿ ಅವರು 3-4 ತಿಂಗಳ ಕಾಲ ಈ 1925 ಮಹಾಮಸ್ತಕಾಭಿಷೇಕ ಮಾಡಿದ್ದರಿಂದ ಅವರ ಆರೋಗ್ಯ ಕೆಡ್ತು. ಇದಕ್ಕೂ ಮುಂಚೆ ಇಷ್ಟಕ್ಕೆ ನಿಲ್ಲಿಸಲಿಲ್ಲ, ಬರೇ ಮಸ್ತಕಾಭಿಷೇಕ ಮಾಡಿದ್ರು, ಅದೆಲ್ಲ ಗ್ರೇಟ್ನೆಸ್ಸು. ಅವ್ರ ಗ್ರೇಟ್ನೆಸ್ ಏನು ಅಂತಂದರೆ ಬಡಬಗ್ಗರನ್ನೆಲ್ಲ ಮುಂದೆ ತರಬೇಕು ಅಂತಂದ್ಬಿಟ್ಟು ಮೈಸೂರಿನಲ್ಲಿ ಕೃಷ್ಣರಾಜೇಂದ್ರ, ನಾವು ಆವಾಗ ಕೃಷ್ಣರಾಜ ಒಡೆಯರು ನಮ್ಮ ಮೈಸೂರು ಮಹಾರಾಜರು, ಅವ್ರ ಹೆಸರಿನಲ್ಲಿ ಈಗಾಗಲೇ ನಮ್ಮ ಹಂಪ ನಾಗರಾಜೇನವರು ಹೇಳಿದಾಗ ಕೃಷ್ಣರಾಜೇಂದ್ರ ಮಿಲ್ಸ್ ಅಂತ ಸ್ಥಾಪನೆ ಮಾಡಿದ್ರು. ಅಲ್ಲಿಗೆ ನಿಲ್ಲಿಲ್ಲ, ಅಲ್ಲಿ 1000 ಜನಕ್ಕೆ ಎಲ್ಲ ಬಡಬಗ್ಗರುಗಳಿಗೆ ಜೈನರು ಸೇರಿದಂತೆ ಅಲ್ಲಿ ಕೆಲಸ ಕಾರ್ಯಗಳನ್ನ ಅವ್ರಿಗೆ ವಹಿಸ್ಕೊಟ್ರು. ಅದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಸ್ಯಾಂಡಲ್ವುಡ್, ಮೈಸೂರು ಶ್ರೀಗಂಧ, ಮೈಸೂರು ಶ್ರೀಗಂಧ ಫ್ಯಾಕ್ಟ್ರಿ ಏನಿದೆ ಅದನ್ನು ಸ್ಥಾಪನೆ ಮಾಡಿದ್ರು. ಅಲ್ಲೂ 1000 ಜನಕ್ಕೆ ಕೆಲಸ ಕೊಟ್ಟರು. ಇವರ ವ್ಯಕ್ತಿತ್ವ ಈ ಮೈಸೂರು ಸ್ಯಾಂಡಲ್ವುಡ್ ಗಂಧದ ಎಣ್ಣೆ ಏನಿದೆ ಅದು ಫ್ರಾನ್ಸ್ಗೆ, ಲಂಡನ್ಗೆ ಹಾಗೂ ಎಲ್ಲ ವಿದೇಶಗಳಿಗೆ ರಫ್ತಾಗ್ತಾ ಇತ್ತು. ಅಲ್ಲೆಲ್ಲ ಕಾಂಟ್ಯಾಕ್ಟ್ಗಳು ಬೆಳೆದು ಅಲ್ಲೂ ಕೂಡ ಮೈಸೂರು ಎಮ್ ಎಲ್ ವರ್ಧಮಾನಯ್ಯನವರು ಅಂತಂದರೆ ಅವರ ಹೆಸರು ವಿಶ್ವವಿಖ್ಯಾತವಾಯಿತು. ಇದಲ್ಲದೆ ಜೊತೆಗೆ ಮೈಸೂರಿನಲ್ಲಿ ಚಾಮರಾಜೇಂದ್ರ ಕೋಆಪರೇಟಿವ್ ಸೊಸೈಟಿ ಒಂದು ಸ್ಥಾಪನೆ ಮಾಡಿದ್ರು, ಅದು ಬ್ಯಾಂಕ್ ರೂಪದಲ್ಲಿ ಅದು ಅಲ್ಲಿ ನಡೀತಾ ಇತ್ತು. ಇದಲ್ಲದೆ ಕಲ್ನಾರು ಬೆಳೆಯುವಂಥದ್ದು, ಕಲ್ನಾರಿನ ಒಂದು ಇಂಡಸ್ಟ್ರಿಯನ್ನು ಕೂಡ ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಹೀಗೆ ಇವರು ಸ್ಥಾಪನೆ ಮಾಡಿರುವಂಥ ಏನೇನು ಕೆಲಸ ಕಾರ್ಯಗಳಿದೆ ನಾವು ಅದೆಷ್ಟು ನೆನೆಸ್ಕೊಂಡ್ರು ಕೂಡ ಈ ಒಬ್ಬ ಮನುಷ್ಯನಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯ ಆಯಿತಾ ಅಂತ. ಆವಾಗ ನಮ್ಮ ವಿಶೇಷವಾಗಿ ಅವ್ರ ಗಮನ ಏನು ಅಂತಂದರೆ ಜೈನ ಸಮಾಜದ ಮೇಲೆ ಬಿತ್ತು. ಜೈನ ಸಮಾಜದಲ್ಲಿ ಎಲ್ಲರೂ ಬಹಳ ಆರ್ಥಿಕವಾಗಿ ಹಿಂದುಳಿದಿರೋರು, ವಿದ್ಯೆಯಲ್ಲೂ ಭಾಳ ಹಿಂದುಳಿದಿರೋರು. ಈಗ ನಾವೆಲ್ಲ ಭಾಳ ವಿದ್ಯಾವಂತರಾಗಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮೈಸೂರು ಎಮ್ ಎಲ್ ವರ್ಧಮಾನಯ್ಯನವರು. ಅದಕ್ಕೇನು ಮಾಡಿದ್ರು ಅಂತಂದರೆ ಮೈಸೂರಿನಲ್ಲಿ ಎಮ್ ಎಲ್ ವರ್ಧಮಾನಯ್ಯ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡಿದ್ದು ಒಂದೇ ಅಲ್ಲ, ಆವಾಗ ಇಲ್ಲಿ ಮೋತಿಕಾನೆ ಪದ್ಮನಾಭಯ್ಯನವರು, ಇಲ್ಲೇನು ಮೋತಿಕಾನೆ ತಿಮ್ಮಪ್ಪಯ್ಯ ವಿದ್ಯಾರ್ಥಿ ನಿಲಯ ಅಂತ ಇದೆ, ಅವ್ರಿಗೂ ಪ್ರಚೋದನೆ ಮಾಡಿ ಇಲ್ಲೊಂದು ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡಿಸಿದ್ರು. ನಂತರ ಶ್ರೀಗಳವರಿಂದ ಆಶೀರ್ವಚನ. ಚೇಬುಲಿ ವರ್ಧಮಾನ್ ಮಹಾವೀರ್ ಭಗವಾನ್ ಕೀ. ಈ ಎರಡು ಏನು ವರ್ಧಮಾನಯ್ಯ ಅವರು ಮತ್ತು ಪದ್ಮನಾಭಯ್ಯ ಎಂಬ ಎರಡು ಅನರ್ಘ್ಯ ರತ್ನಗಳು ಹೇಗಪ್ಪ ಅಂದರೆ ಒಂದು ರಥದ ಎರಡು ಚಕ್ರದ ಹಾಗೆ. ಒಂದು ರಥ ತಯಾರಾಗಲಿಕ್ಕೆ ಎಷ್ಟೇ ಸುಂದರ ಇದ್ರೂ ಎರಡು ಚಕ್ರಗಳು ಬೇಕು. ಎರಡು ಚಕ್ರಗಳಿದ್ದರೆ ಆ ರಥ ನಿರ್ವಿಘ್ನಪೂರ್ವಕವಾಗಿ ಮುಂದುವರಿಯುತ್ತದೆ. ಅದೇ ರೀತಿ ಈ ಎರಡು ನಮ್ಮ ಜೈನ ಸಮಾಜದ ಅನರ್ಘ್ಯ ರತ್ನಗಳು ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಎಷ್ಟೇ ತೊಂದರೆ ಬಂದ್ರೂ ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮುಂದುವರಿಬೇಕು, ಅದಕ್ಕಾಗಿ ನಾವೇನು ಮಾಡಬೇಕು, ದುಡಿಬೇಕು ಅಂಥೇಳಿ ಅವರು 100 ಹಿಂದೆ ಏನು ಒಂದು ಬೀಜವನ್ನು ನೆಟ್ಟಿದ್ರು ಆ ಬೀಜ ಈಗ ದೊಡ್ಡ ಮರ ಆಗಿ ನಮ್ಮೆಲ್ಲರಿಗೂ ಕೂಡ ನೆರಳು ಕೊಡ್ತಾ ಇದೆ, ಹೌದಲ್ಲ. ಅದೇ ರೀತಿ ಈಗಿನ ಎರಡು ಅನರ್ಘ್ಯ ರತ್ನಗಳು ಯಾರಂದರೆ ಒಂದು ನಮ್ಮ ಶ್ರವಣ ಬೆಳಗೊಳದ ಪೂಜ್ಯ ಜಗದ್ಗುರು ಕರ್ಮಯುಗ ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮತ್ತು ಇನ್ನೊಬ್ಬರು ಯಾರಂದರೆ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು. ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅವರಿಬ್ಬರು ಏನಪ್ಪ ಅಂದರೆ ಈಗಿನ ಕಾಲದ ಅನರ್ಘ್ಯ ರತ್ನಗಳು. ಅವರೇನು ಮಾಡಿದ್ದಾರೆ, ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನ, ಅವ್ರು ನೀಡಿರುವಂಥ ನೇತೃತ್ವದಲ್ಲಿ ಅನೇಕ ಕೆಲಸ ಕಾರ್ಯಗಳು ಆಗಿದ್ದಾವೆ. ಈ ದಿನದ ಕಾರ್ಯಕ್ರಮ ಅಂತೇಳಿದರೆ ನಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಹಿರಿಯರನ್ನು ನೆನೆಸ್ತಾ ಎಲ್ಲ ಧರ್ಮ ಬಂಧುಗಳು ಈ ಸಭೆಯಲ್ಲಿ ಸೇರಿದ್ರಿ. ಯಾಕೆಂತ ಹೇಳಿದರೆ ಪೂರ್ವದಲ್ಲಿ ನಾವು ಇತಿಹಾಸವನ್ನು ತಗೊಂಡ್ರೆ ಸಣ್ಣ ಸಣ್ಣ ಕುಟೀರದಲ್ಲಿ ಮುನಿಗಳು ತ್ಯಾಗಿಗಳು ಇಂಥವರೆಲ್ಲ ವಾಸವಾಗಿದ್ದು ಧರ್ಮ ಸಂಸ್ಕೃತಿಗೋಸ್ಕರ ಜೀವದಾನವನ್ನು ಮಾಡ್ತಾಯಿದ್ರು. ಇಲ್ಲಿ ವರ್ಧಮಾನಯ್ಯನವರು, ಪದ್ಮನಾಭಯ್ಯನವರು, ತಿಮ್ಮಪ್ಪಯ್ಯನವರು ಇತ್ಯಾದಿ ಅನೇಕ ಜನ ಮಹನೀಯರು ಆ ಸಮಾಜವನ್ನು ಮುಂತರಬೇಕಾದ್ರೆ ಯಾರ ಕಲೆ ವಿದ್ಯೆ ಇದೆ, ಯಾರ ಕಲೆ ಸಂಪತ್ತಿದೆ ಅಂಥವ್ರು ಮಾತ್ರ ಸಮಾಜ ಮುಂತರಲಿಕ್ಕೆ ಸಮರ್ಥರಾಗ್ತಾರೆ. ಇದರ ಒಂದು ಕಡಿಮೆ ಆದರೂ ಸಹಿತ ಅವ್ರ ಮಾತಿಗೆ ಕಿಮ್ಮತ್ತಿದೆ, ಜನಗಳು ಬರ್ತಿರಲಿಲ್ಲ.
ನವಿತಾ ಜೈನ್ರವರ ವಾಗ್ದಾರಿಯೊಂದಿಗೆ ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂತು. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ತಾಪ ಗೌಳೆ ನಮ್ಮೊಳಗೆ, ಶಾನೆ ತಾಪ ಗೌಳೆ, ಶಾನೆ ತಾಪ ಗೌಳೆ ನಮ್ಮೊಳಗೆ, ಶಾನೆ ತಾಪ ಗೌಳೆ. ಮುತ್ತು ರತ್ನ ಅವಳ ನಮ್ಮಂಕೇನೆ ಇವಳು ಒಮ್ಮೆ ನಕ್ರೆ. ಡೌಟೆ ಇಲ್ಲ ಶಿವ, ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ. ಶಾನೆ ತಾಪ ಗೌಳೆ ನಮ್ಮೊಳಗೆ, ಶಾನೆ ತಾಪ ಗೌಳೆ, ಶಾನೆ ತಾಪ ಗೌಳೆ ನಮ್ಮೊಳಗೆ, ಶಾನೆ ತಾಪ ಗೌಳೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ. ಹಾರಿ ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ. ನಾವ್ಯಾರು ಹೊರುವಂತ ಐರಾಣಿ, ನಾವ್ಯಾರು ಹೊರುವಂತ ಐರಾಣಿ. ಆನಂದ ಪರಮಾನಂದ ಪರಮಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ. ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮದ ಮರಿಸ ಆನಂದ ಪರಮಾನಂದ ಪರಮಾನಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಪ್ರತೀಕ್ ಜೈನ್ ಹಾಗೂ ಪಿಶಾ ಜೈನ್. ದಿನದರ್ಶನದ ಅಭಿಮಾನಿಗಳೆಲ್ಲರಿಗೂ ವಂದನೆಗಳು. ಈ ದಿನ ಪ್ರೊಫೆಸರ್ ನಾಡೋಜ ಹಂಪ ನಾಗರಾಜಯ್ಯನ ಅವರು ನಮ್ಮ ಜೊತೆ ಇದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘವಾದ ಸೇವೆ ಸಲ್ಲಿಸಿ ಯಶಸ್ವಿಯಾಗಿ ಜನಮನ್ನಣೆಯನ್ನು ಪಡೆದಂತಹ ಹಂಪನಾರವರಿಗೆ ನಮಸ್ತುಗಳು. ಒಂದು ಸಲಹೆ ಸೂಚನೆಯನ್ನು ತಾವು ನಮ್ಮ ದಿನದರ್ಶನ ತಂಡಕ್ಕೆ ಕೊಡಬೇಕು ಅಂತ ಅನನ್ಯವಾಗಿ ಹೃತ್ಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ. ದಿನದರ್ಶನ ಪ್ರೇಕ್ಷಕರಿಗೆ ನಮಸ್ಕಾರ. ಜೈ ಜಿನೇಂದ್ರ. ದಿನದರ್ಶನ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ಭಾನುವಾರ ತಾವೆಲ್ಲ ನೋಡ್ತಾ ಇದ್ದೀರಿ, ಸಂತೋಷಪಟ್ಟಿದ್ದೀರಿ, ತುಂಬ ಪ್ರಭಾವಿತರಾಗಿದ್ದೀರಿ. ಒಳ್ಳೆಯ ಕಾರ್ಯಕ್ರಮ ಅಲ್ವಾ? ಮುಂದಿನ ವಾರ ಯಾವಾಗ ಬರುತ್ತೆ ಅಂತ ನಮಗೆ ಕುತೂಹಲ ಆಗುತ್ತಲ್ವಾ? ಅಂಥ ಒಳ್ಳೆಯ ಕಾರ್ಯಕ್ರಮವನ್ನು ನೋಡ್ತಾ ಇರುವ ತಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಮಾತು ಹೇಳಬೇಕು ಅಂತ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ಸ್ಟುಡಿಯೋಕ್ಕೆ ಬಂದಿದ್ದೀನಿ. ದಿನದರ್ಶನ ಕಾರ್ಯಕ್ರಮದ ಒಂದು ಧಾರಾವಾಹಿಯಾಗಿ ಪ್ರತಿ ಭಾನುವಾರ ಏನು ಬರ್ತಾ ಇದೆ ಅದು ಬಹಳ ಮಹತ್ವದ್ದು, ದೀರ್ಘಕಾಲಿಕ ಪರಿಣಾಮವನ್ನು ಉಂಟು ಮಾಡತಕ್ಕಂಥದ್ದು. ಯಾವ ಮನಸ್ಸು ಅದನ್ನು ನೋಡುತ್ತೋ, ಯಾವ ಬುದ್ಧಿಭಾವಗಳು ಅದಕ್ಕೆ ಆಲಿಸುವುದಕ್ಕೆ ತನ್ನನ್ನು ತೆರೆದುಕೊಳ್ಳುತ್ತೋ ಅದು ಎಂತಹ ಒಂದು ಪ್ರಭಾವಕ್ಕೆ ಒಳಗಾಗಿರುತ್ತೆ ಅಂತಂದರೆ, ಬಾಳಿನುದ್ದಕ್ಕೂ ಒಂದು ಬುತ್ತಿಯನ್ನು ನಾವು ಜೊತೆಯಲ್ಲಿ ಇಟ್ಕೊಂಡ ಹಾಗೆ ನಮ್ಮ ತಿಳುವಳಿಕೆಯನ್ನು ಮಸಿಯುತ್ತೆ, ನಮ್ಮ ಬುದ್ಧಿಗೆ ಒಂದು ತೀಕ್ಷ್ಣತೆ ಕೊಡುತ್ತೆ, ಮತ್ತು ಒಂದು ಧಾರ್ಮಿಕ ಪರಿವೇಶದಲ್ಲಿ ನಮ್ಮ ಸಂಚಲನ ಹೇಗಿರಬೇಕು ಅಂತ ಹೋಗೋದಕ್ಕೆ ಸ್ಫೂರ್ತಿ ಕೊಡುತ್ತೆ, ಬೆಳಕು ಕೊಡುತ್ತೆ. ನಮಗೆ ಬೇಕಾಗಿರೋದು ಬೆಳಕು, ನಮಗೆ ಬೇಕಾಗಿರೋ ತಿಳುವಳಿಕೆ ಅಲ್ವಾ? ಅಂತಹ ತಿಳುವಳಿಕೆಯ ಒಂದು ದೊಡ್ಡ ಮೂಲ ಅಂತಂದರೆ ಈ ದಿನದರ್ಶನ ಕಾರ್ಯಕ್ರಮ ಮಾಡ್ತಾ ಇರೋದು. ನಾನು ಸಾಕಷ್ಟು ಕಾರ್ಯಕ್ರಮ ನೋಡಿದ್ದೇನೆ. ಯಾಕೆ ಅದನ್ನು ತುಂಬ ಇಷ್ಟಪಡ್ತೇನೆ ಅಂತಂದರೆ ಪ್ರಬಲವಾದ ಕಾರಣಗಳಿವೆ ಅದಕ್ಕೆ. ಅದು ನಮ್ಮ ನಾನಾ ಅಭಿರುಚಿಗಳನ್ನು ಅದು ಚೆನ್ನಾಗಿ ಮಸಿಯುತ್ತೆ, ನಾನಾ ಅಭಿರುಚಿಗಳಿಗೆ ಒಂದು ರೀತಿಯ ಸ್ಪರ್ಶವನ್ನು ಕೊಟ್ಟು ಅದಕ್ಕೆ ಇನ್ನಷ್ಟು ತಿದ್ದಿ ಅದು ಇನ್ನೂ ಸಾರ್ಥಕವಾಗೋ ಹಾಗೆ, ಅದು ಸಮಾಜಮುಖಿಯಾಗಿ ಚಲಿಸೋದಕ್ಕೆ, ಅದು ಜನಪರವಾಗಿ ಹೋಗೋದಕ್ಕೆ ಮತ್ತು ಅಹಿಂಸೆಯ ಪಥದಲ್ಲಿ ನಾವು ಹೆಜ್ಜೆ ಹಾಕೋದಕ್ಕೆ ಬೇಕಾದಂತಹ ತಿಳುವಳಿಕೆಯನ್ನು ಕೊಡೋದು ದಿನದರ್ಶನದಲ್ಲಿ ಬರ್ತಾ ಇರ್ತಕ್ಕಂತಹ ಕಾರ್ಯಕ್ರಮಗಳು. ಎಷ್ಟೊಂದು ವೈವಿಧ್ಯ ಇದೆ ಅಲ್ವಾ? ನೀವೆಲ್ಲ ನೋಡಿರೋದು ತಾನೇ ಇದು. ನಮಗೆ ಕತೆ ಬೇಕು ಅಂದರೆ ಕತೆ ಕೊಡ್ತಾರೆ. ಯಾವುದೋ ಒಂದು ಬಸ್ದಿಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದ್ದರೆ ಅದು ನಾವು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವೇನೋ ಅನ್ನುವ ಅನುಭವ ಬರೋ ಹಾಗೆ ನಮ್ಮ ಮನೆಗೆ, ನಮ್ಮ
ಬಾಗಿಲಿಗೆ ಅದನ್ನು ತಂದು ಮುಟ್ಟಿಸ್ತಾ ಇದೆ ಈ ಜಿನದರ್ಶನ ಕಾರ್ಯಕ್ರಮ ಸರಣಿ. ಅದನ್ನು ಮಾಡ್ತಾ ಇರ್ತಕ್ಕಂಥವರು ಜ್ವಾಲಾಮಾಲಿನಿ ಪ್ರೊಡಕ್ಷನ್ನ ಭಕ್ತರು, ಅದರ ಮುಖ್ಯಸ್ಥರು ನಮಗೆಲ್ಲ ಚೆನ್ನಾಗಿ ಪರಿಚಯ ಇರತಕ್ಕಂತಹ ಗೌರಿಬಿದನೂರು ತಾಲೂಕಿನ ಒಬ್ಬ ಸುಪುತ್ರನಾದಂತಹ ಬಿ ಪ್ರಸನ್ನಯ್ಯನವರು. ಪ್ರಸನ್ನಯ್ಯನವರು ಅವ್ರ ಕುಟುಂಬ ಹಿನ್ನೆಲೆಯನ್ನು ನಾನು ಬಡಲೆ. ಪ್ರಸನ್ನಯ್ಯನವರ ಅಣ್ಣ ಒಬ್ಬರಿದ್ದರು, ಚಂದ್ರಕೀರ್ತಿ ಅಂತ. ಅವರು ನಮ್ಮ ಸಮಾಜಕ್ಕೆ ತುಂಬ ಸಹಾಯ ಮಾಡಿದ್ದಾರೆ, ಅನೇಕ ಜನಕ್ಕೆ ಉದ್ಯೋಗ ತೋರಿಸ್ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ದೊಡ್ಡ ಕಾರ್ಖಾನೆ ವೀಲ್ ಆ್ಯಂಡ್ ಇದಿದೆ ಆ್ಯಕ್ಸಿಲ್, ಆ ಕಾರ್ಖಾನೆಯಲ್ಲಿ ಅವರು ಮುಖ್ಯಸ್ಥರಾಗಿದ್ದರು, ಪಿ ಆರ್ ಒ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದರು. ಅನೇಕ ಜನರಿಗೆ ಉದ್ಯೋಗವನ್ನು ಕೊಟ್ಟಂತಹ ಒಂದು ಸಹಾಯವನ್ನು ಅವರು ಮಾಡಿದರು. ಅಂದರೆ ಪ್ರಸನ್ನಯ್ಯನವರು ಯಾವ ಕುಟುಂಬಕ್ಕೆ ಸೇರಿದರು, ಅವ್ರ ತಂದೆಯವರು ಶಾಲಾ ಶಿಕ್ಷಕರಾಗಿದ್ದರು, ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂಥವರು. ಮತ್ತು ಅವರು ಆ ಗೌರಿಬಿದನೂರು ತಾಲೂಕಿನಲ್ಲಿ ಅವರು ಎಲ್ಲರೂ ಅವ್ರು ಹೋಗ್ತಾಯಿದ್ರೆ ನಮಸ್ಕಾರ ಮಾಡೋರು ಸರ್, ಒಂದು ಪೇಟ ಕಟ್ಕೊಂಡು ಕ್ಲೋಸ್ ಕಲರ್ ಕೊಟ್ಟು ಹಾಕ್ಕೊಂಡು ಕಚ್ಚೆ ಪಂಚೆ ಹಾಕ್ಕೊಂಡು ಅವ್ರು ಹೋಗ್ತಾ ಇದ್ದಿದ್ದು ನನಗೆ ಕಣ್ಣಿಗೆ ಕಟ್ಟಿದಾಗಿದೆ. ಅಂಥವರ ಒಂದು ಸಂಸ್ಕಾರದಲ್ಲಿ, ಅಂಥವರ ಒಂದು ತಿಳುವಳಿಕೆ ಬೆಳಕಿನಲ್ಲಿ ಬೆಳೆದು ಬಂದಂಥವರು ಪ್ರಸನ್ನಯ್ಯನವರು. ಸಹಜವಾಗಿಯೇ ಅವರು ಅಂತಹ ಒಂದು ಧರ್ಮದ ದೃಷ್ಟಿಯನ್ನು, ಸೌಮನಸ್ಸನ್ನು, ಸುಸಂಸ್ಕೃತ ನಡವಳಿಕೆಯನ್ನು ರೂಪಿಸಿಕೊಂಡಂತಹ ಸಜ್ಜನ. ಅವರು ಮಂಚೇನಹಳ್ಳಿ ಕಡೆಯಿಂದ ಹೋದರೆ ಅಲ್ಲಿ ಗುಡ್ಡದ ಮೇಲೆ ಒಂದು ಬಸದಿಯನ್ನು ಕಟ್ಟಿಸಿ ಅವರು ಮಾಡಿರ್ತಕ್ಕಂಥ ಕೆಲಸ ಅಗಾಧವಾದದ್ದು. ಅದರ ಹೆಸರು ಗುಂಡಳ್ಳಿ, ಗುಂಡಳ್ಳಿ ಅವ್ರ ಊರು. ಅವರು ನೋಡಿ, ಸಾಮಾನ್ಯವಾಗಿ ನಮ್ಮೂರು ನಾವು ಮರ್ತ್ಬಿಟ್ಟು, ದೊಡ್ಡ ದೊಡ್ಡ ನಗರಕ್ಕೆ ಸೇರಿಬಿಟ್ಟ ಮೇಲೆ ಪುನಃ ನಮ್ಮ ಹಳ್ಳಿ, ನಮ್ಮ ಊರು, ನಮ್ಮ ಗ್ರಾಮ, ಪ್ರದೇಶಕ್ಕೆ ಸಾಮಾನ್ಯವಾಗಿ ಮರೆಯೋದು ಒಂದು ವಾಡಿಕೆ. ಆದರೆ ಅವರು ತಾಯಿ ಬೇರನ್ನು ಬಿಡಲಿಲ್ಲ, ತಾಯಿ ಮಡಲಿಂದ ಬಂದಂತಹ ಈ ಮಗ. ಇವರು ಎಷ್ಟು ವ್ಯಾಪಕವಾದ ಕೆಲಸವನ್ನು ಮಾಡಿಕೊಂಡು ಇವತ್ತು ದಿನದರ್ಶನ ಅವರ ಸಹಾಯದಿಂದಾಗಿ ನಾನು ಇನ್ನು ಹೆಚ್ಚಿಗೆ ಹೇಳಬೇಕಾದಾಗತ್ತೆ. ನನಗೆತ್ತ ಹೆಚ್ಚು ತಮಗೆ ಗೊತ್ತಿದೆ. ಅವ್ರು ಮಾಡ್ತಾರೆ ಪ್ರತಿ ಭಾನುವಾರ ಲಕ್ಷಾಂತರ ರೂಪಾಯಿ ಕೆಲಸ ಮಾಡಿ, ಅವರೇನು ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾವುದೋ ಇದು ಬಂಡವಾಳ ಹೂಡಿ, ಇದರಿಂದ ಬಡ್ಡಿ, ಲಾಭ, ಕಾಂಪೌಂಡ್ ಇಂಟ್ರೆಸ್ಟ್, ಆ ಥರದ ಕೆಲಸ ಅಲ್ಲ ಇದು. ಇದು ಕೇವಲ ಧರ್ಮದ ಕೆಲಸ, ಧರ್ಮದ ಪ್ರಭಾವನೆ ಅಂತ ತಿಳ್ಕೊಂಡು, ಕೇವಲ ಜೈನರಿಗೆ ಮಾತ್ರ ಸೀಮಿತವಾದದ್ದಲ್ಲ ಇದು. ನಮ್ಮ ಸಾಹಿತ್ಯ ಒಂದು, ನಮ್ಮ ಪರಂಪರೆ, ಧರ್ಮ, ದೇವಸ್ಥಾನ ಅಂತಂದರೆ ಅದು ಒಂದು ಸಂಸ್ಕೃತಿಯ ಬೀಡು, ಅದು ಎಲ್ಲಕ್ಕೂ ಇರ್ತಕ್ಕಂತಹ ತಳಪಾಯ, ಅಧಿಷ್ಠಾನ ಇದ್ದ ಹಾಗೆ. ಅದರಿಂದ ಯಾವುದೇ ಒಂದು ಕರ್ನಾಟಕದ ಯಾವ ಮೂಲೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಮುಖ್ಯವಾದಂತಹ ಧಾರ್ಮಿಕ ವಿಧಿ, ಸಂಪ್ರೋಕ್ಷಣೆ, ಅಭಿಷೇಕ, ಎಲ್ಲ ದೊಡ್ಡ ದೊಡ್ಡ ಮುನಿ ಋಷಿಮುನಿಗಳು ಎಲ್ಲ ಬಂದು ಆಚಾರ್ಯರುಗಳು ಅವರು ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು, ಜನ ಅಲ್ಲೆಲ್ಲ ಸೇರಿ ಭಕ್ತಿಯನ್ನು ಹೇಗೆ ನಿವೇದಿಸ್ಕೊಳ್, ಇದೆಲ್ಲ ನಮಗೆ ಮನಮನೆಗೆ ತಲುಪಿಸ್ತಕ್ಕಂತಹ ಈ ಕೆಲಸವನ್ನು ಬಹಳ ವರ್ಷದಿಂದ, ಸುಮಾರು ನನಗೆ ತಿಳಿದ ಹಾಗೆ 6-7 ವರ್ಷಗಳಿಂದ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಕಲ್ಪಿಸ್ಕೊಡ್ತಾ ಇರ್ತಕ್ಕಂತಹ ದಿನದರ್ಶನ ಮಾಲೆಗೆ ನಾನು ನಮ್ಮ ಕುಟುಂಬದ ಪರವಾಗಿ, ಜನತೆಯ ಪರವಾಗಿ ಕೃತಜ್ಞತೆಯ ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೈ ಜಿನೇಂದ್ರ. ಜಿಯಾತ್ ಶಾಸನಂ ದಿನಶಾಸನಂ, ತಿಳೋಯ ಸಬ್ಬ ಜೀವಾಣಂ ಹಿಯಂ, ಧಮ್ಮೋದೇಶಿಣಂ ವಡ್ಡಮಾಣಂ ಮಹಾವೀರಂ ವಂದಿತ್ತಾ ಸಬ್ಬ ವೇಯಿಣಂ. ಇದುವರೆಗೂ ನಾಡೋಜ ಪ್ರೊಫೆಸರ್ ಹಂಪಾ ನಾಗರಾಜಯ್ಯನವರು ನಮ್ಮ ದಿನದರ್ಶನ ತಂಡವನ್ನು ಹಾಗೂ ಪ್ರಮುಖವಾಗಿ ಬಿ ಪ್ರಸನ್ನಯ್ಯನವರನ್ನು ಕುರಿತು ಒಳ್ಳೆಯ ಮಾತುಗಳನ್ನು ಆಡಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ದರ್ಶನ ಜಿನ ದರ್ಶನ.